ಡಾಕ್ಟರ್, ನಾವು ಮೈಗ್ರೇನ್ ಬಗ್ಗೆ ಮಾತನಾಡ್ತಾ ಇದ್ವಿ, ಯಾವ ವಯಸ್ಸಿನವರಲ್ಲಿ ಇದು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ? ಇದು ಜನರಲ್ ಆಗಿ ಎಲ್ಲರಲ್ಲೂ ಕಂಡು ಬರತ್ತೆ, ಇತ್ತೀಚಿನ ದಿನಗಳಲ್ಲಿ ಎಲ್ಲರಿಗೂ ಬರುತ್ತೆ. ಆದರೆ ಇದರಲ್ಲಿ ಮೈಗ್ರೇನ್ ತೀವ್ರತೆಗಳು ಹೇಗೆ ಇದಾಗತ್ತೆ ಅಂತ ಏಜ್ ಫ್ಯಾಕ್ಟ್ರಲ್ಲಿ ತೊಗೋಬೋದು. ಈಗ ಮಕ್ಕಳಲ್ಲೂ ಸಹ ಎಸ್ಪೆಷಲಿ ಟೀನೇಜರಲ್ಲಿ ಹೆಚ್ಚಾಗಿ ಹೆಣ್ಮಕ್ಕಳಲ್ಲಿ ಜಾಸ್ತಿ ಕಂಡುಬರುತ್ತೆ. ಆ್ಯಂಡ್ ಇನ್ನು ಜೆಂಡರ್ ವೈಸ್ ನಾವು ಕಂಪ್ಯಾರಿಸನ್ ತೊಗೊಂಡ್ರೆ ಹೆಂಗಸರಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಆ್ಯಸ್ ಕಂಪೇರ್ ಟು ಮೆನ್ ವೆದ ರೇಷ್ಯೋ. ಈಗ ಒಂದು 100 ಜನದಲ್ಲಿ 4 ಜನ ಹೆಣ್ಮಕ್ಳಿಗೆ ಈ ತಲೆನೋವು ಬಂತು ಅಂದರೆ ಗಂಡಸರಲ್ಲಿ 1 ಗಂಡಸರಲ್ಲಿ ಕಂಡುಬರುತ್ತೆ. ಇಟ್ಸ್ ಅ ಕಂಪ್ಯಾರಿಟಿವ್ ಇದ್ರಲ್ಲಿ ಪ್ರಕಾರ ಹೆಣ್ಮಕ್ಳಿಗೆ. ಏನಕ್ಕೆ ಅಂದರೆ ಹೆಣ್ಮಕ್ಳಲ್ಲಿ ಹಾರ್ಮೋನ್ ವೇರಿಯೇಷನ್ಸ್ ಆಗೋದು ತುಂಬ ಜಾಸ್ತಿ ಆ್ಯಸ್ ಕಂಪೇರ್ ಟು ಮೆನ್. ಸೊ ಆದ್ದರಿಂದ ಈ ಥರದ ತಲೆನೋವುಗಳು ಮೈಗ್ರೇನ್ ಹೆಡ್ಏಕ್ ಹೆಚ್ಚಾಗಿ ಹೆಣ್ಮಕ್ಳಲ್ಲಿ ಕಂಡುಬರುತ್ತೆ. ಇನ್ನು ಏಜ್ ಫ್ಯಾಕ್ಟರ್ಸ್ ಅಂತ ತೊಗೊಂಡಾಗ ಟೀನೇಜರ್ಸಲ್ಲಿ ಶುರುವಾಗತ್ತೆ ಕೆಲವ್ರಿಗೆ, ಅದು ತದನಂತರ ದಿನಗಳಲ್ಲಿ ಗ್ರ್ಯಾಜುವಲಾಗಿ ವಯಸ್ಸಾಗ್ತಾ ಇದ್ದಂಗೆ ತೊಂದರೆಗಳು ಜಾಸ್ತಿ ಆಗುತ್ತೆ, ಮೈಗ್ರೇನ್ ಇದಾಗತ್ತೆ. ಇನ್ನು 40+ ಇರೋಂಥ ಏಜಲ್ಲಿ ಮೈಗ್ರೇನ್ ಯಾವಾಗಲೂ ಮೊದಲು ಹಿಸ್ಟ್ರಿ ಫ್ಯಾಮಿಲಿ ಹಿಸ್ಟ್ರಿ ತೊಗೊಂಡಾಗ ಇಲ್ಲ ಅವರ ಹಿಸ್ಟ್ರಿಗಳೇ ತೊಗೊಂಡಾಗ ಹೆಲ್ತ್ ಹಿಸ್ಟ್ರಿ ತೊಗೊಂಡಾಗ ಯಾವಾಗಲೂ ತೊಂದರೆಗಳು ಕಂಡು ಬಂದಿರಲ್ಲ ಮೈಗ್ರೇನ್. ಬಟ್ ಪೋಸ್ಟ್ 40 ಇದು ಬರೋ ಸಾಧ್ಯತೆಗಳು ಹೆಚ್ಚಿರುತ್ತೆ. ಯಾಕೆಂದರೆ ವ್ಯಾಸ್ಕ್ಯುಲರ್ ಹೇಳ್ದಂಗೆ ಇದು ವ್ಯಾಸ್ಕ್ಯುಲರ್ ರಿಲೇಟೆಡ್ ಆಲ್ಸೋ ಆಗಿರೋದ್ರಿಂದ ವಯಸ್ಸಾಗ್ತಿದ್ದಂಗೆ ನಮ್ಮ ರಕ್ತನಾಳಗಳು ಗಟ್ಟಿ ಆಗಕ್ಕೆ ಶುರುವಾಗುತ್ತೆ. ಆಮೇಲೆ ಗಟ್ಟಿ ಅಂದರೆ ಫ್ಲೆಕ್ಸಿಬಿಲಿಟಿ ಲಾಸ್ ಆಗುತ್ತೆ, ಮೊದಲಷ್ಟು ಇರೋಷ್ಟು ಫ್ಲೆಕ್ಸಿಬಿಲಿಟಿ ಇರೋದಿಲ್ಲ. ಆ್ಯಂಡ್ ಹೈಪರ್ಟೆನ್ಷನ್, ಬ್ಲಡ್ ಪ್ರೆಷರ್ ಬರೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಈ ರೀತಿ ಆದಾಗ ಆ ಮೈಗ್ರೇನ್ ಸಿಂಪ್ಟಮ್ಸ್ ಬರೋ ಸಾಧ್ಯತೆಗಳು ಹೆಚ್ಚಿರುತ್ತೆ. ಸೊ ನಾವೀಗ ಏಜ್ ಫ್ಯಾಕ್ಟರ್ಸ್ ಅಂತ ತೊಗೊಂಡಾಗ ಟೀನೇಜಸ್ ಆ್ಯಂಡ್ ದ ಪೋಸ್ಟ್ 40 ಏಜ್ ಗ್ರೂಪಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಇನ್ನು ಹೆಂಗಸರಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಬಿಕಾಸ್ ಆಫ್ ದ ಹಾರ್ಮೋನ್ ಚೇಂಜಸ್. ಆ್ಯಂಡ್ ಇನ್ನು ಕೆಲವರ ಲೈಫ್ ಸ್ಟೈಲ್ ಚೇಂಜಸ್, ಈಗಿನ ಲೈಫ್ ಸ್ಟೈಲ್ಗಳು ತುಂಬ ಲೈಕ್ ವರ್ಕಿಂಗ್ ಶಿಫ್ಟ್ಸಲ್ಲಿ ರಾಂಗ್ ಶಿಫ್ಟ್ಸಲ್ಲಿರುತ್ತೆ. ಅಂದರೆ ರಾಂಗ್ ಅಂದರೆ ಲೇಟ್ ನೈಟ್ ಶಿಫ್ಟ್ಸ್ ಆಗಿರ್ಬೋದು, ಸಂಜೆ ಶಿಫ್ಟ್ ವರ್ಕ್ ಮಾಡೋಂಥದ್ದಾಗಿರ್ಬೋದು, ಆವಾಗ ತೊಂದರೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಓಕೆ ಡಾಕ್ಟರ್, ಹಾಗೆಯೇ ಈಗ ಈ ಸಮಸ್ಯೆ ಬಂದಾಗ ಇದರ ಇನ್ವೆಸ್ಟಿಗೇಷನ್ ಮಾಡಿಸೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಇನ್ವೆಸ್ಟಿಗೇಷನ್ ಯಾವ ರೀತಿ ಇರಬೇಕು? ಸಹಜವಾಗಿ ಮೈಗ್ರೇನ್ ಸಿಂಪ್ಟಮೆಟಾಲಜಿನೇ ಸಾಕು, ಇದಕ್ಕೆ ಯಾವುದೇ ರೀತಿಯಾದ ಇನ್ವೆಸ್ಟಿಗೇಷನ್ಸ್ ಬೇಕಾಗೋದಿಲ್ಲ, ಖಂಡಿತವಾಗ್ಲೂ ಬೇಕಾಗೋದಿಲ್ಲ. ದ ಸಿಂಪ್ಟಮ್ಸ್ ತೀವ್ರತೆ ಎಷ್ಟಿರುತ್ತೆ ಅಂದರೆ ರೆಗ್ಯುಲರ್ ಸಿಂಪ್ಟಮೆಟಾಲಜಿಲಿ ಅದು ಮೈಗ್ರೇನ್ ಅಂತ ಡಯಾಗ್ನೋಸ್ ಮಾಡ್ಬೋದು. ಆ್ಯಂಡ್ ಈ ತೊಂದರೆಗಳಿದ್ದಾಗ ಮೈಗ್ರೇನ್ ಅಂತ ಕನ್ಫರ್ಮ್ ಆದಾಗ ಖಂಡಿತವಾಗ್ಲೂ CT ಸ್ಕ್ಯಾನ್ ಆಗಿರ್ಬೋದು ಇಲ್ಲ MRI ಆಗಿ ಅವಾಯ್ಡ್ ಮಾಡಿದಷ್ಟು ಒಳ್ಳೆಯದು. ಯಾಕೆಂದರೆ ದ ಮ್ಯಾಗ್ನೆಟಿಕ್ ವೇವ್ಸು ಸಹ ಮೈಗ್ರೇನ್ನ ಟ್ರಿಗರ್ ಮಾಡೋ ಸಾಧ್ಯತೆಗಳು ಹೆಚ್ಚಿರುತ್ತೆ. ಅನಿವಾರ್ಯತೆ ಅಂತ ಇದ್ದಾಗ ಲೈಕ್ ಬೇರೆ ಸ್ಟ್ರೋಕ್ ಪ್ರೊಫೈಲ್ ಅಂತ ಇದು ಮಾಡಿದಾಗ ಆವಾಗ MRI ಸ್ಕ್ಯಾನ್ ಮಾಡಿಸ್ಲೇಬೇಕಾಗತ್ತೆ. ಆದರೆ ಅದು ಬಿಟ್ಟು ಈ ಮೈಗ್ರೇನ್ ಸಿಂಪ್ಟಮೆಟಾಲಜಿಲೇ ನಾವು ಮೈಗ್ರೇನ್ನ ಡಯಾಗ್ನೋಸ್ ಮಾಡ್ಬೋದು. ಯಾವುದೇ ರೀತಿಯಾದಂಥ ಟೆಸ್ಟ್ ಅಗತ್ಯತೆ ಈ ಕಾಯಿಲೆಗೆ ಈ ತೊಂದರೆಗೆ ಅಷ್ಟು ಕಂಡು ಬರೋದಿಲ್ಲ. ಓಕೆ ಡಾಕ್ಟರ್, ಈ ಪ್ರಾಬ್ಲಮ್ ಇದ್ದಾಗ ಹೇಗೆ ಇದನ್ನು ಮೈಂಟೈನ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ತಿಳಿಸಿ. ಓಕೆ, ಫಸ್ಟ್ ಆಫ್ ಆಲ್ ನಾವು ಐಡೆಂಟಿಫೈ ಮಾಡ್ಕೋಬೇಕಾಗತ್ತೆ. ನಾನು ಆಗಲೇ ಕೆಲವು ನಿಮಿಷಗಳ ಹಿಂದೆ ತಿಳಿಸ್ಕೊಟ್ಟಂಗೆ ಇದು ಗ್ರ್ಯಾಜುವಲಾಗಿ ಬಿಲ್ಡ್ ಆಗ್ತಾ ಇರುತ್ತೆ, ತಲೆನೋವು ಪದೇ ಪದೇ ಬರೋಂಥದ್ದಾಗಿರ್ಬೋದು. ಇದನ್ನ ರೆಕಾರ್ಡ್ ಮಾಡ್ಕೊಂಡಷ್ಟು ಇನ್ನೂ ಒಳ್ಳೆಯದು. ಅಂದರೆ ಒಂದು ತಿಂಗಳಲ್ಲಿ ಆ ವ್ಯಕ್ತಿಗೆ ಎಷ್ಟು ಬಾರಿ ತಲೆನೋವು ಬಂದಿದೆ ಆ್ಯಂಡ್ ಯಾವುದು ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅಂತ. ಅಂದರೆ ಎಲ್ಲರಿಗೂ ಎಲ್ಲ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಇರೋದಿಲ್ಲ. ಕೆಲವ್ರಿಗೆ ಈ ಲೈಟ್ಸ್, ಬ್ರೈಟ್ ಲೈಟ್ ಆಗಿರ್ಬೋದು, ಬಿಸಿಲಿಗೋದ್ರೆ ಆಗಿರ್ಬೋದು ತಲೆನೋವು ಕಂಡು ಬರುತ್ತೆ. ಆ್ಯಂಡ್ ಲೈಟ್ ಫ್ಲಿಕ್ಕರಿಂಗ್ ಲೈಟ್ ತುಂಬ ಹೆಚ್ಚಾಗಿ ಸ್ಕ್ರೀನಲ್ಲಿ ಆಗಿರೋಂಥದ್ದು, ಇಲ್ಲ ಓದೋದು ಸಣ್ಣ ಅಕ್ಷರಗಳನ್ನ ತುಂಬ ಕಾನ್ಸಂಟ್ರೇಟ್ ಮಾಡೋಂತ ಓದೋದಾಗಿರ್ಬೋದು, ಇಲ್ಲ ಸಾಕಷ್ಟು ನಿದ್ದೆ ಆಗದೆ ಇದ್ದರೆ, ಸಾಕಷ್ಟು ರೆಸ್ಟ್ ಆಗದೆ ಇದ್ದರೆ, ಆಮೇಲೆ ಕೆಲವು ತಿನ್ನೋ ಪದಾರ್ಥಗಳು, ಅಂದರೆ ಈಗಲೇ ತಿಳಿಸ್ಕೊಟ್ಟಂಗೆ ತಂಗ್ಳ ಪದಾರ್ಥಗಳು, ಫರ್ಮೆಂಟೆಡ್ ಫುಡ್ಸ್ ಆಗಿರೋಂಥದ್ದು, ಚೀಸ್ ಆಗಿರ್ಬೋದು, ಈ ಥರ ಆಹಾರ ಪದ್ಧತಿಗಳು ಇಲ್ಲ ಲೈಫ್ ಸ್ಟೈಲ್ನ ಅಳವಡಿಸ್ಕೊಂಡವ್ರಿಗೆ ಅದನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ. ಕೆಲವು ನಟ್ಸು ಸಹ, ಅಂದರೆ ಸೋಯಾ ಪ್ರಾಡಕ್ಟ್ಸ್ ಆಗಿರ್ಬೋದು, ಕಡಲೆ ಬೀಜ ಆಗ್ಬೋದು, ಶೇಂಗಾ ಅಂತ ಹೇಳಿರ್ತೀವಿ, ಅದರಿಂದನೂ ಸಹ ಹೆಚ್ಚಾಗಿ ಬಳಸೋದ್ರಿಂದ ಕೆಲವರಿಗೆ ಆ ಮೈಗ್ರೇನ್ ಬರೋಂಥದ್ದು ಇರುತ್ತೆ. ಆ್ಯಂಡ್ ಇದು ಪ್ರತಿ ವ್ಯಕ್ತಿಗೆ ಅನುಗುಣವಾಗಿರುತ್ತೆ. ಅಂದರೆ ಮೈಗ್ರೇನ್ ಸಫರ್ ಮಾಡಿದವ್ರು ಎಲ್ರಿಗೂ ಎಲ್ಲರೂ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಇರಬೇಕು ಅಂತ ಇರೋದಿಲ್ಲ, ಕೆಲವು ಇರುತ್ತೆ. ಅಂದರೆ ಸ್ಟ್ರಾಂಗ್ ಪರ್ಫ್ಯೂಮ್, ಸ್ಟ್ರಾಂಗ್ ಸ್ಮೆಲ್ ಕ್ಯಾನ್ ಟ್ರಿಗರ್ ಆಫ್, ಅದು ಸಹ ಕೆಲವರಿಗೆ ಅದು ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಇರುತ್ತೆ, ಅದನ್ನು ಅವ್ರು ನೋಟಿಫೈ ಮಾಡ್ಕೋಬೇಕಾಗತ್ತೆ. ಓಕೆ ಡಾಕ್ಟರ್, ಸಾಕಷ್ಟು ಜನರಿಗೆ ತಲೆನೋವು ಬಂದ ತಕ್ಷಣವೇ ಕಣ್ಣುನೋವು ಕೂಡ ಸ್ಟಾರ್ಟ್ ಆಗುವಂಥದ್ದನ್ನು ನಾವು ಗಮನಿಸಿದ್ದೀವಿ. ಸುತ್ತಮುತ್ತ ಎಲ್ಲ ಕತ್ಲು ಕತ್ಲು ಕಾಣಿಸೋದನ್ನು ನಾವು ಗಮನಿಸಿದ್ದೀವಿ, ಯಾಕೆ ಈ ರೀತಿ ಆಗುತ್ತೆ? ಸಹಜವಾಗಿ ಸೇಮ್ ಅಗೇನ್ ಇಟ್ಸ್ ಅ ಮೈಗ್ರೇನ್, ಕ್ಲಾಸಿಕಲ್ ಮೈಗ್ರೇನ್. ಕಣ್ಣು ನೋವು ಬರೋಂಥದ್ದಾಗಿರ್ಬೋದು, ಕಣ್ಣ ಮೇಲೆ ಒತ್ತಡ ಬೀರೋಂಗೆ ಲೈಕ್ ಪ್ರೆಷರ್, ಇದು ನೋವು ಅಂದರೆ ಒತ್ತಡ ಬೀರೋಂಥ ನೋವು ಆಗಿರ್ಬೋದು, ಇಲ್ಲ ಶಾರ್ಪ್ ಪೇನ್ ಆಗಿರ್ಬೋದು. ಮೋಸ್ಟ್ ಆಫ್ ದ ಟೈಮ್ ಶಾರ್ಪ್ ಪೇನ್ ಇದ್ದಾಗ ಏನಾಗುತ್ತೆ, ವ್ಯಾಸು ಕನ್ಸ್ಟ್ರಿಕ್ಟ್ ಆಗ್ತದೆ, ಅಂದರೆ ರಕ್ತನಾಳಗಳು ಸಣ್ಣಕ್ಕಾಗ್ತದೆ. ಆದಾಗ ಸಾಕಷ್ಟು ರಕ್ತ ಚಲನೆ ಆಗೋದಿಲ್ಲ, ಆ ಭಾಗಕ್ಕೆ ಆಗದೇ ಇರೋದ್ರಿಂದ ಆ ನರನಾಡಿಗಳು ಏನು ಪಿಕ್ ಮಾಡಬೇಕು ಅದು ಪೇನ್ ಸೆನ್ಸೇಷನ್ನ ಪಿಂಕ್ ಮಾಡುತ್ತೆ. ಆ ಪೇನ್ ಸೆನ್ಸೇಷನ್ ಪಿಕ್ ಮಾಡಿದಾಗ ಸೊ ಮೈಗ್ರೇನ್ಲೂ ಸಹ ಇದೇ ರೀತಿಯಾದ ಗುಣಲಕ್ಷಣಗಳು ಇರೋದ್ರಿಂದ ಕಣ್ಣು ಬರೋ ಸಾಧ್ಯತೆಗಳು ಹೆಚ್ಚಿರುತ್ತೆ. ಆ್ಯಂಡ್ ಬ್ಲಡ್ ಶಾರ್ಟ್ ಐಸ್ ಅಂತ ಹೇಳ್ತೀವಿ, ಅಂದರೆ ಕಣ್ಣು ಫುಲ್ ಕೆಂಪಗಾಗೋಗುತ್ತೆ. ಬರೀ ಕಣ್ಣು ಬರೋದೇ ಅಲ್ಲ, ಕಣ್ಣು
ಸಹ ರಕ್ತ ಬ್ಲಡ್ ಶಾರ್ಟ್ ಐಸ್ ಥರ ಕಣ್ಣು ಕೆಂಪಾಗ್ತದೆ, ಜೊತೆಗೆ ಡ್ರೂಪಿ ಐಸ್ ಅಂತ ಹೇಳ್ತೀವಿ, ಈಗ ನಿದ್ದೆ ಬಂದಾಗ ಡ್ರೌಸಿನೆಸ್ ಇದ್ದಾಗ ಅರ್ಧ ಕಣ್ಣಲ್ಲಿ ಇರ್ತಾರಲ್ಲ ಆ ಸಿಂಪ್ಟಮ್ಸ್ ಸಹ ಇದರಲ್ಲಿ ಕಂಡು ಬರುತ್ತೆ.